ವೀಕ್ಷಕರೇ, ನಾನು ಪದೇ ಪದೇ ಹೇಳ್ತಾ ಇದ್ದೆ, ತುಮಕೂರು ಲೋಕಸಭೆ ಚುನಾವಣೆ ಬಹಳ ಶಾಂತಿಯುತವಾಗಿ ನಡೀತಾ ಇದೆ, ಬಹಳ ಅರ್ಥಗರ್ಭಿತವಾಗಿ ಅಚ್ಚುಗಟ್ಟಾಗಿ ಶಾಂತಿ ನೆಮ್ಮದಿಯಿಂದ ನಡೀತಾ ಇದೆ ಅನ್ನುವಂಥದ್ದು. ಇದಕ್ಕೆ ಮೂಲ ಕಾರಣ ತುಮಕೂರು ಪೊಲೀಸ್. ಅಹಿತಕರ ಘಟನೆ ಆಗಲಿ, ಯಾವುದೇ ನಡೆಯದಂತೆ ಇದಕ್ಕೆ ಕಾರ್ಯಕ್ಷಮತೆ ಮಾಡಿರುವಂಥವರು ತುಮಕೂರಿನ ಎಸ್ ಪಿ ಜನಸ್ನೇಹಿ ಅಶೋಕ್ ವೆಂಕಟ್ ಅವರು. ಇವತ್ತು ಸ್ವತಃ ಅವ್ರನ್ನೇ ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ತುಮಕೂರು ಲೋಕಸಭೆ ವಿಚಾರವಾಗಿ, ಚುನಾವಣೆ ವಿಚಾರವಾಗಿ ಯಾವೆಲ್ಲ ರೀತಿಯಾಗಿ ಅವರು ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೇನೆ ಸರ್. ಒಂದು ಬಹಳ ಖುಷಿ ಆಗುತ್ತೆ, ಅಷ್ಟೇ ಅರ್ಥಗರ್ಭಿತವಾಗಿ ಶಾಂತಿಯುತವಾಗಿ ಈ ಒಂದು ಚುನಾವಣೆಯನ್ನ ನಡೆಸಿದ್ದೀರಾ. ಯಾವುದೂ ಕೂಡ ಅಹಿತಕರ ಘಟನೆಗಳು ನಡೆದಿಲ್ಲ, ಏನ್ ಅನ್ನಿಸ್ತಾ ಇದೆ ಸರ್, ಯಾವ ರೀತಿಯಾಗಿ ಇನ್ನು ಚುನಾವಣೆ ಸಕಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ? ಸೊ ಇಷ್ಟುವರೆಗೆ ಓನ್ಲಿ ಹಾಫ್ ವರ್ಕ್ ಇಸ್ ಡನ್, ಓನ್ಲಿ ಅರ್ಧ ಕೆಲಸ ಮಾತ್ರ ಆಗಿದೆ. ಈಗ ಇವತ್ತು ಮಸ್ಟರಿಂಗ್, ನಾಳೆ ವೋಟಿಂಗ್. ಸೊ ಎರಡು ಶಾಂತಿಯುತವಾಗಿ ಪೂರ್ಣಗೊಂಡಿದ್ದರೆ ಅದು ನಮಗೆ 100% ವರ್ಕ್ ಕಂಪ್ಲೀಟ್ ಆಗಿರೋ ಥರ. ಸೊ ಆ ಥರನೇ ನಾವು ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ. ಸೊ ಅದನ್ನು ಮುಂದುವರಿಸಿ ನಾವು ಸಕ್ಸಸ್ ಆಗೋಕ್ಕೆ ನೋಡ್ಕೊಳ್ತಾ ಇದ್ವಿ. ಸರ್, ಒಂದು ಈ ಒಂದು ತುಮಕೂರು ಅಂತ ಬಂದಾಗ ಯಾವುದೇ ಕ್ಷೇತ್ರಗಳು ಅಷ್ಟಾದ ಸೂಕ್ಷ್ಮ ಪ್ರದೇಶ ಅಂತ ಏನು ಅನ್ನಿಸ್ಕೊಂಡಿಲ್ಲ, ಆದರೂ ಕೂಡ ಕೆಲವೊಂದು ಘಟನೆಗಳಿಂದ ತುಮಕೂರು ಫೇಮಸ್ ಆಗುತ್ತೆ. ಅದೇ ರೀತಿಯಾಗಿ ಒಂದು ಪಾಕಿಸ್ತಾನದ ಧ್ವಜ ಹಾರಾಡ್ತು ಅನ್ನುವಂಥದ್ದು ಇತ್ತು, ಅದಕ್ಕೆ ಕೂಡಲೇ ಎಚ್ಚೆತ್ತುಕೊಂಡು ಅದು ಯಾವುದೇ ರೀತಿಯಾಗಿ ನಡೆದಿಲ್ಲ ಅನ್ನುವಂಥ ನಿಮ್ಮ ಕಾರ್ಯಕ್ಷಮತೆ ಯಾವ ರೀತಿಯಾಗಿ ನಡೀತು ಸರ್? ಸೊ ನಾವು ಇದು ತುಮಕೂರು, ತಾವು ಹೇಳಿದಂಗೆ ಇದು ಪೀಸ್ಫುಲ್ ಜಾಗ, ಆದ್ರೂ ಇದು ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ, 3 MP ಕಾನ್ಸ್ಟಿಟ್ಯೂಯೆನ್ಸೀಸ್ ಜೊತೆಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಆಗಿ ವಾಚ್ ಮಾಡ್ಕೋಬೇಕು. ನಮ್ಮ ಡೆಡಿಕೇಟೆಡ್ ಸೋಷಿಯಲ್ ಮೀಡಿಯಾ ಟೀಮ್ಸ್ ಇದ್ದಾವೆ, ಸೊ ಅವು ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾ ವಾಚ್ ಮಾಡ್ತಾ ಇರ್ತಾರೆ, ಆ್ಯಂಡ್ ಈ ಸೆನ್ಸಿಟಿವ್ ಹ್ಯಾಂಡಲ್ಸ್ ವಾಚ್ ಮಾಡ್ತಾ ಇರ್ತಾರೆ. ಸೊ ಆ ವಾಚ್ ಮಾಡ್ತಾ ಇರುವಾಗ ಈ ಥರ ಒಂದು ಫೇಕ್ ನ್ಯೂಸ್ ಕಂಡು ಬಂದಿದೆ, ದಟ್ ಈ ಥರ ಪಾಕಿಸ್ತಾನ ಧ್ವಜ ತೋರಿಸ್ತಾ ಇದ್ರು ಅಂತ ಹೇಳಿಬಿಟ್ಟು ಒಂದು ಫೇಕ್ ನ್ಯೂಸ್ ಬಂದಿದೆ. ಇಮ್ಮಿಡಿಯೇಟ್ ಆಗಿ ನಾವು ಆ ಫೇಕ್ ನ್ಯೂಸ್ ಹ್ಯಾಂಡಲ್ಸ್ ಮೇಲೆ FIR ಮಾಡಿದ್ದೀವಿ, ಆ್ಯಂಡ್ ಆ ಯಾವ ಹ್ಯಾಂಡಲ್ಸಲ್ಲಿ ಆಗಿದೆ ಅವ್ರನ್ನ ಇಮ್ಮಿಡಿಯೇಟ್ ಸಮನ್ ಮಾಡಿ ಅವರಿಂದ ಅದು ಡಿಲೀಟ್ ಮಾಡಿಸಿದ್ವಿ, ಆ್ಯಂಡ್ ಏನು ಕಾನೂನು ಕಾರ್ಯ ಮಾಡಬೇಕು ಅದೆಲ್ಲ ಮಾಡಿಸ್ತಾ ಇದ್ದೀವಿ. ಸರ್, ನಿಮ್ಮ ಕಡೆಯಿಂದ ಈ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ, ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆ ಕೊಡೋರಿಗೆ ನಿಮ್ಮ ಕಡೆಯಿಂದ ಏನೆಲ್ಲ ಒಂದು ಎಚ್ಚರಿಕೆ ಕೊಡ್ತೀರಿ? ಆಲ್ರೆಡಿ ಅವರಿಗೆ ಚುನಾವಣಾ ಬರಕ್ಕೆ ಮುಂಚೆನೇ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ, ಮಾಡೆಲ್ ಕೋಡ್ ಯಾವಾಗ ಬಂದಿದ ಆವಾಗಲೇ ಕೊಟ್ಟಿದ್ದೀವಿ. ಆ್ಯಂಡ್ ಇವರೆಲ್ಲರನ್ನೂ ಸೋಷಿಯಲ್ ಮೀಡಿಯಾ ಟ್ರಬಲ್ ಮೇಕರ್ಸ್ ಯಾರು ಇದ್ದಾರೆ ಅವರೆಲ್ಲರನ್ನೂ ಬೌಂಡ್ ಡೌನ್ ಮಾಡಿದ್ದೀವಿ. ನಮಗೆ ಕೆಲವು ಗೊತ್ತಿರುವವರು ನೊಟೋರಿಯಸ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದ್ದಾವೆ, ತುಮಕೂನಿಗಲ್ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ತಿಪ್ಟೂರು ಆಗಿರ್ಬೋದು, ಮಧುಗಿರಿ ಆಗಿರ್ಬೋದು. ಸೊ ಇಂಥವ್ರನ್ನ ಆಲ್ರೆಡಿ ನಾವು ಬೌಂಡ್ ಡೌನ್ ಮಾಡಿದ್ದೀವಿ. ಆ್ಯಂಡ್ ಈಗ ಏನು ಒಂದೆರಡು ವಿಷಯಗಳು ಬಂದಿದ್ದಾವೆ ಇವೆಲ್ಲ ಹೊಸ ಹ್ಯಾಂಡಲ್ಸಿಂದ ಬಂದಿರುವುದು, ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಿ ಕ್ವಿಕ್ ರಿಯಾಕ್ಷನಲ್ಲಿ ಅದು ಕಂಟ್ರೋಲ್ ಮಾಡಿದ್ದೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಈಸ್ ಪರ್ಸೆಪ್ಷನ್ ಗೇಮ್. ಸೊ ನಾವು ಕೌಂಟರ್ ಬೇಗ ಮಾಡಿಲ್ಲ ಅಂದರೆ ಪರ್ಸೆಪ್ಷನ್ ಹೋಗಿಬಿಡ್ತದೆ, ಅದಾದ ಮೇಲೆ ನಾವು ಕೌಂಟರ್ ಮಾಡಿದ್ರೂ ಅದು ಒಳ್ಳೆಯ ರಿಸಲ್ಟ್ ಬರಲ್ಲ. ಸೊ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿ ರಿಯಾಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಅಂದ್ರೆ ವಿಧಾನಸಭಾ ಕ್ಷೇತ್ರದ 8 ತಾಲೂಕು ಇದೆ ಈ ಲೋಕಸಭಾ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರವನ್ನ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ದೀರಾ ಸರ್? ಸೊ ನಮಗೆ ತುಮಕೂರು ಟೌನ್, ತುಮಕೂರು ರೂರಲ್ ಬಿಕಾಸ್ ಆಫ್ ದ ನೇಚರ್ ಆಫ್ ಅರ್ಬನ್ ಸೆಟ್ಟಿಂಗ್. ಸ್ವಲ್ಪ ಇಲ್ಲಿ ಮಿಶ್ರಿತ ಅವಧಿ ಅಂದರೆ ಮಿಕ್ಸ್ಡ್ ಪಾಪ್ಯುಲೇಷನ್ ಇರೋದ್ರಿಂದ ಸೆನ್ಸಿಟಿವ್ಗಾಗಿ ನೋಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸೀಸ್ನು ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಗಿರೋದ್ರಿಂದ ಯಾವ ಸೆನ್ಸಿಟಿವಿಟಿ ನಾವು ಫೀಲ್ ಆಗಿದ್ದೀವೋ ಅದೇ ಸೆನ್ಸಿಟಿವಿಟಿಯಿಂದ ನಾವು ಮೆನ್ ಡೆಪ್ಲಾಯ್ ಮಾಡಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ಮತಗಟ್ಟೆಗಳಲ್ಲಿ ಈ ಒಂದು ಅಹಿತಕರ ಘಟನೆ ನಡೆಯದಂತೆ ನೀವು ಏನೆಲ್ಲ ಕ್ರಮ ಜರುಗಿಸಿದ್ದೀರಿ? ಈಗ ನಮಗೆ ಆಲ್ರೆಡಿ ರೆಗ್ಯುಲರ್ ಎಲೆಕ್ಷನ್ ಕಮಿಷನ್ ಅವರಿಂದ ಏನು ಡಿಪ್ಲಾಯ್ಮೆಂಟ್ ಕೇಳಿದ್ರೆ ಅದೆಲ್ಲ ಮಾಡಿಸಿದ್ವಿ. ಜೊತೆಗೆ ನಮ್ಮ ಲೋಕಲ್ ಪೊಲೀಸರಿಂದ ಒಂದು QRT ಕ್ವಿಕ್ ರೆಸ್ಪಾನ್ಸ್ ಟೀಮ್ನ ಇಟ್ಟಿದ್ದೀವಿ ಗಾಡಿಗಳಲ್ಲಿ. ಸೊ ಏನಾದರೂ ಅಹಿತಕರ ಘಟನೆಗಳಲ್ಲೂ ಇಲ್ಲ ಲಾಂಡ್ ಆರ್ಡರ್ ಸಿಚುವೇಷನು ಗೊಂದಲ ಆಗಿರೋ ಅಂಥ ಸಿಚುವೇಷನ್ಸ್ ಬಂದಾಗ ಇಮ್ಮಿಡಿಯೇಟ್ ಆಗಿ ಸ್ಪಾಟ್ಗೆ ರೀಚ್ ಆಗೋ ಥರ ಟೀಮ್ಸ್ನ ಇಟ್ಕೊಂಡಿದ್ವಿ. KSRPಯಿಂದನೂ QRT ಇದ್ದಾವೆ. ಸೊ ಸಕ್ಸಸ್ ಆಫ್ ಅವಾಯ್ಡಿಂಗ್ ದೀಸ್ ಕಂಡೀಷನ್ಸ್ ಈಸ್ ರಿಯಾಕ್ಟಿಂಗ್ ಆ್ಯಂಡ್ ರೀಚಿಂಗ್ ಟು ದ ಸ್ಪಾಟ್ ಕ್ವಿಕ್ಲಿ. ಸೊ ಅದು ನಾವು ರೆಡಿ ಮಾಡ್ಕೊಂಡು ಇದ್ದೀವಿ. ಈಗ ಲಾಡ್ಜಿಂಗಲ್ಲಿ ಕೆಲವರು ಹೊರಗಿದೆಯಿಂದವರು ಬಂದವರು ಇರ್ತಾರೆ, ಮತ್ತು ಈ ಒಂದು ಎಣ್ಣೆ ವ್ಯವಸ್ಥೆ, ಈ ರೀತಿಯಾಗಿ ಕೆಲವೊಂದು ನಡೆಯುವಂಥ ಘಟನೆಗೆ ಯಾವೆಲ್ಲ ರೀತಿಯ ಕ್ರಮ ತಗೊಂಡಿದ್ದೀವಿ? ಆಲ್ರೆಡಿ 72 hours ಏನು ಗೈಡ್ಲೈನ್ಸ್ ಇದಾವೆ, ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಲಿಕ್ಕರ್ ಶಾಪ್ಸು ಬಾರ್ಸು ಕ್ಲೋಸ್ ಮಾಡಿಸಿದ್ವಿ. ಆ್ಯಂಡ್ ನಿನ್ನೆ ನೈಟಿಂದನೂ ನಾವು ಲಾಡ್ಜಸ್ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಯಾರಾದರೂ ವಿತೌಟ್ ರೀಸನ್ ಹೊರಗಡೆ ಅವ್ರು ಇಲ್ಲಿ ಇದ್ದರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದೀವಿ. ರೀಸನ್ ಇರೋರು ಯಾರಾದರೂ ಇದ್ದರೆ ಅದು ಕೂಲಂಕುಷವಾಗಿ ಅವರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಇಲ್ಲಿ ಎಲ್ಲಿಗೆ ಬಂದಿದ್ದಾರೆ, ಯಾಕೆಂದರೆ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಕೆಲವು ಕಂಪ್ನಿಗಳ ಅವರು ಬರ್ತಾ ಇರ್ತಾರೆ ಅಂತ ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಯಾವುದೇ ಎಲೆಕ್ಷನ್ಗೆ ಡ್ಯಾಮೇಜ್ ಆಗೋ ಥರ
ಇಲ್ಲ ಇರಬಾರದೆ ನಾವು ನೋಡ್ಕೊಳ್ತಾ ಇದ್ವಿ. ಕೊನೆಯದಾಗಿ ಮತದಾರ ಪ್ರಭುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ತುಮಕೂರು ಎಸ್ ಪಿ ಆಗಿ? ತುಮಕೂರು ಒಂದು ಶಾಂತಿಯುತವಾದಂಥ ಕ್ಷೇತ್ರ ಆ್ಯಂಡ್ ಇಲ್ಲಿ ಇದು ಒಂದು ಎಜುಕೇಷನಲ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಸೊ ತಾವೆಲ್ಲರೂ ಈ ಡೆಮೊಕ್ರೆಸಿ ಹಬ್ಬ ಏನಿದೆ ಅದು ಮಾಡಿಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ನಮ್ಮ ಇಟ್ಸ್ ಅ ರೈಟ್ ಆ್ಯಂಡ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಜನ್ಸ್. ಸೊ ತಾವೆಲ್ಲರೂ ಇದು ಮಿಸ್ ಮಾಡಬೇಡಿ. ಆ್ಯಂಡ್ ಈ ಒಂದು ದಿನ ನೀವು ಒಂದು ನೀವು ಮಾಡ್ತಾ ಇರುವ ನೀವು ಪ್ರೆಸ್ ಮಾಡ್ತಾ ಇರುವ ಬಟನ್ ಡಿಫೈನ್ಸ್ ಅವರ್ ಡೆಮೊಕ್ರೆಸಿ. ಸೊ ಫಸ್ಟ್ ಟೈಮ್ ವೋಟರ್ಸ್ ಆ್ಯಂಡ್ ಬುಜುರ್ಗರು ಎಲ್ಲರೂ ಸೇರಿ ಒಟ್ಟಿಗೆ ಬಂದು ಈ ನಮ್ಮ ಡೆಮೊಕ್ರೆಸಿನ ನಾವು ಉಳಿಸ್ಕೊಳ್ಳೋಕ್ಕೆ ಈ ವೋಟಿಂಗ್ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಬಿ ದ ಪಾರ್ಟ್ ಆಫ್ ದ ಸಿಸ್ಟಮ್ ಯು ಆರ್ ಲಿವಿಂಗ್ ಇನ್. ಒಟ್ಟಾರೆ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಾವಿದ್ದೇವೆ, ನಮಗೂ ಕೂಡ ಅಷ್ಟೇ ಬೆಂಬಲ ಕೊಡಿ. ನಿಮ್ಮನ್ನು ರಕ್ಷಣೆ ಮಾಡೋದೇ ನಮ್ಮ ಜವಾಬ್ದಾರಿ, ಶಾಂತಿಯುತವಾಗಿ ಮತದಾನ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿಯಾಗಿ ಏನಾದರೂ ಫೇಕ್ ನ್ಯೂಸನ್ನು ಕೊಟ್ಟರೆ ಕಾನೂನುಬದ್ಧವಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಎನ್ನುವಂಥದ್ದು ತುಮಕೂರು ಎಸ್ ಪಿ ಅಶೋಕ್ ವೆಂಕಟ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್, ಟಿವಿ ತುಮಕೂರು.